ನೀವು ಇಡೀ ಕಾರ್ಯಕ್ರಮವನ್ನ ಗಮನಿಸಿದ್ರೆ ಅವರ ಸಾಧನೆ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಟೀಕೆ ಮಾಡುವ ಸಾಧನೆ, ಅದೇ ಅವ್ರ ಸಾಧನೆ ಆಯ್ತು ನಿನ್ನೆ. ಕಾಂಗ್ರೆಸ್ ಅದು ಮಾಡಿಲ್ಲ, ಕಾಂಗ್ರೆಸ್ ಇದು ಮಾಡಿಲ್ಲ, ಸಿದ್ದರಾಮಯ್ಯ ಅವರ ಹಾಗೆ, ಡಿ ಕೆ ಅವರ ಹಾಗೆ ಇಷ್ಟೇ ಮಾಡಿದ ಹೊರತು ಅವರ ಸಾಧನೆಗಳು ಏನು ಹೇಳ್ಕೊಂಡಿಲ್ಲ. ಕೆಲವೊಂದಿಷ್ಟು ಸಾಧನೆಗಳು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆ ಸಾಧನೆಗಳು ಕೂಡ ಆ ಭಾಷಣ ಕೂಡ ಒಂದು ಸುಳ್ಳಿನ ಕಂತು. ಇಟ್ ಈಸ್ ಅ ಬಂಚ್ ಆಫ್ ಲೈಸ್. ಉದಾಹರಣೆ ಕೊಡ್ತೀನಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ, ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ 20 ಲಕ್ಷ ಬೆನಿಫಿಷರೀಸ್ ಇದರಂತೆ. ನೀವು ಸರಿಯಾಗಿ ಗಮನಿಸಿದ್ರೆ ಇದು ಹೋದ ತಿಂಗಳು ಘೋಷಣೆ ಆದಂತ ಯೋಜನೆ. ನನ್ನ ಪ್ರಕಾರ ಅಥವಾ ಅವರ ಸರ್ಕಾರದ ಮಾಹಿತಿ ಪ್ರಕಾರ 10 ಲಕ್ಷಕ್ಕಿಂತ ಜಾಸ್ತಿ ಜನನೇ ಇದಕ್ಕೆ ಅಪ್ಲೈ ಮಾಡಿಲ್ಲ. ಇದು ಅಪ್ಲೈ ಮಾಡಿರೋದು ಇನ್ನ ಬೆನಿಫಿಷರೀಸ್ ಎಲ್ಲರಿಗೂ ಇನ್ನ ಆಗಿಲ್ಲ. ಅದು ಇವರು 20 ಲಕ್ಷ ಅಂತ ಹೇಳ್ತಾರೆ. ಎರಡನೇದು ಏನ್ ಹೇಳ್ತಾರೆ, 150 ಹಾಸ್ಟೆಲ್ಗಳು ಕಟ್ಸ್ತಾ ಇದೀವಿ ಎಸ್ಸಿ ಎಸ್ಟಿ ಒಬಿಸಿ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ, ನಿಮ್ ಭಾಷಣ ಯಾರು ಬರೀತಾರೆ ದಯವಿಟ್ಟು ಆ ಬಜೆಟ್ ಪುಸ್ತಕ ಒಂದು ನೋಡ್ಬಿಟ್ಟು ಬರೀಲಿ ಅವರು. ನೀವು ಸ್ಯಾಂಕ್ಷನ್ ಮಾಡಿರೋದೇ 759 ಕೋಟಿ. ಅದಕ್ಕೆ ಇವರ ಕಳೆದ 3 ವರ್ಷದಲ್ಲಿ ಎಷ್ಟು ಹೊಸ ಹಾಸ್ಟೆಲ್ಗಳು ಕಟ್ಟಿಸಿದ್ದಾರೆ ತೋರಿಸ್ಬಿಡ್ಲಿ ನಮಗೆ. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಏನು ಹಾಸ್ಟೆಲ್ಗಳು ಕಟ್ಟಿಸಿದ್ವಿ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದೀರ ಇನ್ನೂ ನೀವು. 150 ಹಾಸ್ಟೆಲ್ಸ್ ಅಟ್ ದ ಕಾಸ್ಟ್ ಆಫ್ 259 ಕ್ರೋರ್ಸ್ ಅಂದ್ರೆ ಒಂದು ಹಾಸ್ಟೆಲ್ಗೆ ಎಷ್ಟು? 1.60 ಕೋಟಿ. ಹೆಂಗೆ ಇದೇನಿದು ಮೋದಿನಾಮಿಕ್ಸ್? ಇದು ಹೇಗ್ ನೀವು ಇಷ್ಟು ಸುಳ್ಳು ಹೇಳ್ತೀರಾ ಇಷ್ಟು ಕಾನ್ಫಿಡೆನ್ಸ್ ಇಂದ?